ತಿನ್ನಿಸ್ಬಿಟ್ಟೆ. ಇವತ್ತಿನ ವಿಡಿಯೋದಲ್ಲಿ ನಾನು ವರ್ಲ್ಡ್ ಚೀಪೆಸ್ಟ್ ಪೋಸ್ಟ್ ವರ್ಕೌಟ್ ಮೀಲ್, ಅದರಲ್ಲೂ ನಾನ್ ವೆಜಿಟೇರಿಯನ್ ಆಹಾರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಿದು ಅಂತ ಕೇಳೋದಾಯ್ತು ಅಂದ್ರೆ, ವ್ಯಾಯಾಮ ಮುಗಿದ ಕೂಡಲೇ ಸೇವಿಸುವಂತಹ ಆಹಾರ ಏನಿದೆ ಅದು ಮಾಂಸ ಆಹಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲೂ ವರ್ಷದ 365 ದಿನಾನು ನಿಮಗೆ ಸಿಗುವಂತಹ ಒಂದು ಆಹಾರದ ಬಗ್ಗೆ ಹೇಳ್ತಾ ಇದ್ದೀನಿ. ಸಾಕಷ್ಟು ಕಮ್ಮಿ ಬೆಲೆಯ ಆಹಾರ ಆಗಿರುತ್ತೆ ಇದು, ಮತ್ತೆ ಇದನ್ನ ತಯಾರು ಮಾಡ್ಕೊಳ್ಳೋದು ಬಹಳಷ್ಟು ಈಸಿಯಾಗಿ ತಯಾರು ಮಾಡ್ಕೋಬಹುದಾಗಿರುತ್ತೆ. ಅಂತ ಆಹಾರದ ಬಗ್ಗೆ ನಾನು ಇಲ್ಲಿ ತಿಳಿಸ್ಕೊಡ್ತಾ ಇರುವಂತದ್ದಾಗಿರುತ್ತೆ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡ್ತಾ ಬನ್ನಿ ಅಂತ ಕೇಳ್ಕೊಳ್ತೀನಿ. ಮತ್ತೆ ನೀವು ನೋಡಾದ್ಮೇಲೆ ಬೇರೆಯವರ ಜೊತೆನೂ ಈ ವಿಡಿಯೋನ ಹಂಚಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ. ಸಾಕಷ್ಟು ಪಾಯಿಂಟ್ ಗಳನ್ನ ಬರೆದಿಟ್ಕೊಂಡಿದ್ದೀನಿ. ಈ ಪಾಯಿಂಟ್ ಗಳ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಾಧಾರಣವಾಗಿ ವ್ಯಾಯಾಮ ಮುಗಿದ ಕೂಡಲೇ ಸೇವಿಸುವಂತಹ ಆಹಾರ ಏನಿದೆ ಅದು ಸಾಕಷ್ಟು ಪ್ರಾಮುಖ್ಯತೆ ಹೊಂದಿರುತ್ತೆ. ಬೈ ಚಾನ್ಸ್ ನೀವೇನನ್ನ ಆಹಾರನ ತಿನ್ಲಿಲ್ಲ ಅಂತ ಇಟ್ಕೊಳ್ಳಿ, ವ್ಯಾಯಾಮ ಮುಗಿದ ಕೂಡಲೇ ಸೇವಿಸುವಂತಹ ಆಹಾರನ ನೀವು ಸೇವನೆ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಾಂಸಖಂಡಗಳಲ್ಲಿ ಶಕ್ತಿ ಹೀನತೆ ಆಗುತ್ತೆ, ಅದರ ಜೊತೆಗೆ ಮಾಂಸ ಹಾಳಾಗುವಂತ ಸಾಧ್ಯತೆನೂ ಇರುತ್ತೆ, ಅದರ ಜೊತೆಗೆ ಏನು ಒಂದು ವೀಕ್ನೆಸ್ ಕಾಡುತ್ತೆ ಅಂತಾನೆ ಹೇಳ್ಬೋದು. ಅದು ಯಾಕೆ ಏನು ಅನ್ನೋದನ್ನ ವಿಡಿಯೋ ಮುಖಾಂತರವಾಗಿ ಹೇಳ್ತೀನಿ. ನಮಗೆ ಬೇಕಾಗುವಂಥದ್ದು ಎರಡು ಪ್ರಮುಖವಾದಂತಹ ಆಹಾರನ ಹೇಳ್ತಾ ಇರುವಂಥದ್ದು, ಎಲ್ಲರ ಮನೆಗಳಲ್ಲೂ ಸರ್ವೇ ಸಾಧಾರಣವಾಗಿ ಸಿಗುವಂಥದ್ದಾಗಿರುತ್ತೆ. ಒಂದು ಪ್ಲೈನ್ ವೈಟ್ ರೈಸ್, ಮನೆಯಲ್ಲಿ ಏನು ಬಿಳಿ ಅನ್ನ ಮಾಡ್ತೀವಲ್ಲ ಅದರದ್ದಾಗಿರುತ್ತೆ. ನೀವು ಎಷ್ಟೇ ರೂಪಾಯಿದು ಅಕ್ಕಿದು ಅನ್ನ ನೀವು ಮಾಡ್ತಾ ಇರ್ಬೋದು, 60 ರೂಪಾಯಿ 80 ರೂಪಾಯಿದು ಅಕ್ಕಿನ ತಂದು ಅನ್ನ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಕನಿಷ್ಠ ಪಕ್ಷ 20-25 ರೂಪಾಯಿ ಕೆಜಿದು ಅಕ್ಕಿಯಲ್ಲಿ ನೀವು ಏನು ಅನ್ನ ಮಾಡಿಕೊಂಡ್ರು ಸಾಕಾಗುತ್ತೆ. ಎಷ್ಟು ಬೇಕು ಅಂತ ನೋಡಿದ್ರೆ ಒಂದು 100 ಗ್ರಾಮ್ ಬೇಕಾಗುತ್ತೆ. ಇದು ಒಂದು ಸಿಂಪಲ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ, ಬಿಳಿ ಅಕ್ಕಿದು ಅನ್ನ ಇದು ಸಿಂಪಲ್ ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಯಾಕೆ ಸಿಂಪಲ್ ಕಾರ್ಬೋಹೈಡ್ರೇಟ್ ಅಂದ್ರೆ ಅತಿ ವೇಗದಲ್ಲಿ ನಾವು ಸೇವನೆ ಮಾಡಿದ ತಕ್ಷಣ ಅತಿ ವೇಗದಲ್ಲಿ ನಮ್ಮ ದೇಹದಲ್ಲಿ ಜೀರ್ಣ ಆಗಿ ರಕ್ತದಲ್ಲಿ ಗ್ಲೂಕೋಸ್ ಪ್ರಮಾಣನ ಜಾಸ್ತಿ ಮಾಡುವಂತದ್ದಾಗಿರುತ್ತೆ. ಇನ್ನು ಮೊಟ್ಟೆ, ನಿಮ್ಮೆಲ್ಲರಿಗೂ ಗೊತ್ತಿದಂಗೆ ಮೊಟ್ಟೆ ನಮಗೆ 2 ಮೊಟ್ಟೆ ಇದ್ರೆ ಸಾಕಾಗುತ್ತೆ, ಅದು ದೊಡ್ಡ ಸೈಜ್ ಮೊಟ್ಟೆ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನಾನು ಇರೋ ಕಡೆ 1 ಮೊಟ್ಟೆ 4 ರೂಪಾಯಿ 20 ಪೈಸೆಗೆ ನನಗೆ ಸಿಗ್ತಾ ಇದೆ, 2 ಮೊಟ್ಟೆ ಅಂದ್ರೆ 8 ರೂಪಾಯಿ 40 ಪೈಸೆ ಆಯ್ತು, ಆಯ್ತಲ್ಲ. ಇನ್ನು ನೀವು 20 ರೂಪಾಯಿ 25 ರೂಪಾಯಿದು ಅಕ್ಕಿದು ಅನ್ನ ನೀವು ಮಾಡ್ಕೊಂಡ್ರು ಸಾಕಾಗುತ್ತೆ, ಒಂದು 100 ಗ್ರಾಮ್ ಅಂತ ಮಾಡ್ಕೊಂಡ್ರು ಸಾಕು, 2-2.5 ರೂಪಾಯಿಗೆ ನಿಮ್ಗೆ 100 ಗ್ರಾಮ್ ಅಕ್ಕಿಯಲ್ಲಿ ಅನ್ನ ಮಾಡ್ಕೋಬೋದಾಗಿರುತ್ತೆ ಅಂತಾನೆ ಹೇಳ್ತೀನಿ. ಯಾಕಾಗಿ ನಾವು ವ್ಯಾಯಾಮ ಮುಗಿದ ಕೂಡಲೇ ಆಹಾರದಲ್ಲಿ ಪೌಷ್ಟಿಕಾಂಶ ಉಳ್ಳಂತಹ ಆಹಾರ ನೋಡ್ತೀವಿ, ಅದರಲ್ಲೂ ಎಸ್ಪೆಷಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ ನೋಡ್ತೀವಿ ಅಂದ್ರೆ ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಯಾವುದೇ ರೀತಿಯಾದಂತಹ ಏನು ಎಕ್ಸಸೈಸ್ ಇರಲಿ, ಆಹಾರ ಅಲ್ಲ ಎಕ್ಸಸೈಸ್ ಇರಲಿ, ಆ ಎಕ್ಸಸೈಸ್ ಅಲ್ಲಿ ನಮ್ಮ ಮಾಂಸಖಂಡಗಳಿಗೆ ಶಕ್ತಿ ಕೊಡಬೇಕು, ಅಥವಾ ಮಾಂಸಖಂಡಗಳನ್ನ ಬೆಳೆಸುವಂತ ಒಂದು ಗುರಿನ ಹೊಂದಿರ್ತೀವಿ, ಅಥವಾ ಇದೋ ಮಾಂಸಖಂಡಗಳನ್ನ ಹಿಡಿದಿಟ್ಕೊಳ್ಳೋದಕ್ಕಾಗಿ ನಮಗೆ ಪ್ರೋಟೀನ್ ಅತ್ಯಗತ್ಯವಾಗಿ ಬೇಕಾಗಿದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅದ್ರ ಜೊತೆಗೆ ಕಾರ್ಬೋಹೈಡ್ರೇಟ್ ಏನಕ್ಕಾಗಿ ಲೆಕ್ಕ ಮಾಡ್ತೀವಿ ನಾವು ಅನ್ನೋಂಗಿತ್ತು ಅಂದ್ರೆ, ಯಾವುದೇ ರೀತಿಯಾದಂತಹ ವ್ಯಾಯಾಮಗಳನ್ನ ಮಾಡಬೇಕಾದ್ರೆ ವ್ಯಾಯಾಮದಲ್ಲಿ ಏನ್ ಶಕ್ತಿನ ವ್ಯಯ ಮಾಡ್ತೀವಿ ಅದನ್ನ ಮತ್ತೆ ಆಹಾರ ರೂಪದಲ್ಲಿ ಮತ್ತೆ ನಾವು ಸೇವನೆ ಮಾಡಬೇಕು. ಬೈ ಚಾನ್ಸ್ ಏನನ್ನ ಸೇವನೆ ಮಾಡಲಿಲ್ಲ ಅಂದ್ರೆ ನಿಶಕ್ತಿ ಕಾಡುತ್ತೆ ನಮ್ಗೆ, ಹಾಗಾಗಿ ನಾನು ಕಾರ್ಬೋಹೈಡ್ರೇಟ್ ನಾನು ತಗೋಬೇಕು ಅಂತ ಹೇಳ್ತಾ ಇರೋದು. ಒಂದು ಸಣ್ಣ ಪ್ರಮಾಣದಲ್ಲಿ ಫ್ಯಾಟ್ ತಗೋಬೇಕಾಗುತ್ತೆ, ಮೊಟ್ಟೆದು ಪೂರ್ತಿ ಮೊಟ್ಟೆ ಸೇವನೆ ಮಾಡೋದ್ರಿಂದ ಮೊಟ್ಟೆಯಲ್ಲಿ ಇರುವಂತ ಭಂಡಾರದಲ್ಲಿ ಸ್ವಲ್ಪ ಪ್ರಮಾಣದ ಫ್ಯಾಟ್ ಸಹ ಸಿಗುತ್ತೆ, ಹಾಗಾಗಿ ನಮ್ಗೆಲ್ಲಾನು ಬ್ಯಾಲೆನ್ಸ್ ಆಗುತ್ತೆ ಅಂತಾನೆ ಹೇಳ್ತೀನಿ. ಇನ್ನು ಕ್ಯಾಲರೀಸ್ ಏನ್ ಅಂತ ಏನಿದೆಯಲ್ಲ ಅದನ್ನ ಯಾಕೆ ನೋಡ್ತೀವಿ ಅನ್ನೋದಾಯ್ತು ಅಂದ್ರೆ, ಕ್ಯಾಲರೀಸ್ ಅಂದ್ರೆ ಶಕ್ತಿ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಈ ಆಹಾರದಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನೋಡುವಂಥದ್ದು. ಯಾಕಾಗಿ ನೋಡ್ತೀವಿ ಅಂದ್ರೆ ಇಷ್ಟು ಪ್ರಮಾಣದ ಶಕ್ತಿ ಸಿಕ್ಕುತ್ತೆ ಅಂತ ಇದ್ದಾಗ ನಿಮ್ಗೆ ಒಂದು ಸ್ವಲ್ಪ ನಿಮ್ಮ ದಿನನಿತ್ಯದ ಕ್ಯಾಲರೀಸ್ ಏನ್ ಕೌಂಟ್ ಇರುತ್ತೆ ಅದಕ್ಕೆ ನೀವು ಈ ಶಕ್ತಿ ನಾನು ಆಡ್ ಮಾಡ್ಕೋಬಹುದಾಗಿರುತ್ತೆ, ಆಯ್ತಲ್ಲ. ಅದಕ್ಕಾಗಿ ನೋಡುವಂಥದ್ದು ಇವಾಗ ಇಲ್ಲಿರುವಂತ ವೈಟ್ ರೈಸ್ ಮತ್ತೆ ಮೊಟ್ಟೆಗೆ ಎಷ್ಟು ಎಷ್ಟು ಪ್ರೋಟೀನ್ ಕಾರ್ಬೋಹೈಡ್ರೇಟ್ ಫ್ಯಾಟ್ ಸಿಗುತ್ತೆ ಅನ್ನೋದನ್ನ ನಾನು ಇಲ್ಲಿ ಬರ್ದಿದ್ದೀನಿ, ಮತ್ತೆ ಸ್ಕ್ರೀನ್ ಮೇಲೂ ನಿಮಗೆ ಕಾಣ್ತಾ ಇರುತ್ತೆ. ಹಾಗೆ ಹೇಳಬೇಕು ಅಂದ್ರೆ ಈ ಎರಡು ಆಹಾರದಲ್ಲಿ ಪ್ರೋಟೀನ್ ಅಂತ ನೋಡಿದಾಗ ಆಲ್ಮೋಸ್ಟ್ 15 ಗ್ರಾಮ್ ಪ್ರೋಟೀನ್ ಸಿಗುತ್ತೆ, 25 ಗ್ರಾಮ್ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಇನ್ನು ಕ್ಯಾಲರೀಸ್ ಅಂತ ನೋಡಿದಾಗ ಅಂದ್ರೆ ಈ ಆಹಾರದಲ್ಲಿ ಶಕ್ತಿ ಅಂತ ನೋಡಿದಾಗ 264 ಶಕ್ತಿ ಸಿಗುವಂಥದ್ದು. ಈ ಹೊಸದಾಗಿ ಜಿಮ್ಗೆ ಜಾಯ್ನ್ ಆಗಿರೋಂಥದ್ದು ಅಥವಾ ಸ್ಟೂಡೆಂಟ್ಸ್ ಯಾರಿರ್ತಾರೆ ಅಂಥವ್ರಿಗೆ ಈ ಆಹಾರ ಬಹಳಷ್ಟು ಉಪಯುಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಅದು ಬೇಸಿಕ್ ಲೆವೆಲ್ ಅಲ್ಲಿ ಬಿಗಿನರ್ಸ್ಗೆ ಇದು ಉಪಯುಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಯಾಕಾಗಿ ಅಂದ್ರೆ ಮೊದಲಿಗೆ ಅವ್ರಿಗೆ ದುಡ್ಡಿನ ಅಭಾವ ಇರುತ್ತೆ, ಏನ್ ಕೊರತೆ ಇರುತ್ತೆ, ದುಡ್ಡಿಂದು ಏನ್ ಕೊರತೆ ಇರುತ್ತೆ, ಅವ್ರು ಸಿಗುವಂತ ದುಡ್ಡಲ್ಲಿ ಮ್ಯಾನೇಜ್ ಮಾಡ್ಕೊಳ್ಳೋಕೆ ಇದು ಸಾಕು ಅಂತಾನೆ ಹೇಳ್ಬೋದು. ಇಂಟರ್ಮೀಡಿಯೇಟ್ ಲೆವೆಲ್ ಅಲ್ಲಿ ಇರುವಂತವ್ರು ಬೇಕಾದ್ರೆ ಇನ್ನೂ ಒಂದು ಮೊಟ್ಟೆ ಎಕ್ಸ್ಟ್ರಾ ಮಾಡ್ಬೋದು, ಪೂರ್ತಿ ಮೊಟ್ಟೆನೆ ತಿನ್ನಿ ಮೋದನು. ಅಡ್ವಾನ್ಸ್ ಲೆವೆಲ್ ಅಥ್ಲೀಟ್ಸ್ ಯಾರಿರ್ತಾರೆ ಅವರು ಇದನ್ನ ಫಾಲೋ ಮಾಡ್ಬೋದಾಗಿರುತ್ತೆ,
ಒಂದು ನಾಲ್ಕು ಮೊಟ್ಟೆ ತಗೋಬೋದಾಗಿರುತ್ತೆ, ಅದ್ರಲ್ಲಿ ಮೂರು ಮೊಟ್ಟೆ ಬಂಡಲ್ ಸಮೇತ ತಗೊಳ್ಳಿ, ಪೂರ್ತಿ ಹೋಲ್ ಎಗ್ ತಗೊಳ್ಳಿ, ಒಂದು ಬರೀ ಬಿಳಿ ಭಾಗ ಮಾತ್ರ ತಗೊಂಡ್ರೆ ಸಾಕು ಅಂತ ಹೇಳ್ತೀನಿ. ಇದು ನಾನು ಹೇಳ್ತಾ ಇರೋಂಥದ್ದು ಬೇಯಿಸಿದಂಥ ಮೊಟ್ಟೆ. ನೀವೇನನ್ನ ಎಗ್ ಬುಜ್ಜಿ ಮಾಡ್ಕೊತೀನಿ ಇಲ್ಲ ಆಮ್ಲೆಟ್ ಮಾಡ್ಕೊತೀನಿ ಅಂದರೆ ಈ ಮೆಜರ್ಮೆಂಟ್ಸ್ ಏನಿದೆ ಈ ಮೆಜರ್ಮೆಂಟ್ಸ್ ಚೇಂಜ್ ಆಗುತ್ತೆ, ಇನ್ನ ಜಾಸ್ತಿ ಆಗುತ್ತೆ, ಕಮ್ಮಿ ಆಗಲ್ಲ ಜಾಸ್ತಿ ಆಗುತ್ತೆ ಆಯ್ತಲ್ಲ. ಹಾಗಾಗಿ ನಿಮಗೆ ಸಿಗುವಂತ ಏನು ಪೌಷ್ಟಿಕಾಂಶನೂ ಏನಿದೆ ಅದು ಇನ್ನ ಜಾಸ್ತಿ ಆಗುವಂತ ಸಾಧ್ಯತೆ ಇರುತ್ತೆ. ನಿಮಗೆ ಹೇಗೆ ಬೇಕೋ ಹಾಗೆ ನೀವು ತಯಾರು ಮಾಡ್ಕೋಬೋದಾಗಿರುತ್ತೆ. ಹಾಗಾದ್ರೆ ಇದಕ್ಕೆಲ್ಲ ಎಷ್ಟು ದುಡ್ಡು ಬೇಕಾಗುತ್ತೆ ಸರ್? ಎರಡಕ್ಕೂ ನಾನು ಲೆಕ್ಕ ಮಾಡ್ತೀನಿ ಅಂದ್ರೆ ಒಂದು ಸಮಯಕ್ಕೆ ಒಂದು ಹೊತ್ತಿಗೆ ವ್ಯಾಯಾಮ ಮುಗಿದ ಕೂಡಲೇ ಸೇವಿಸುವಂತ ಆಹಾರ ಇದೆರಡು ಏನು ಆಹಾರ ಇದೆ ಇದಕ್ಕೆ ಎಷ್ಟು ಖರ್ಚು ಬರುತ್ತೆ ಸರ್ ಅಂದ್ರೆ ನಿಮಗೆ ಗೊತ್ತಿರಲಿ 10-12 ರೂಪಾಯಿ ಅಷ್ಟೇ ಬೀಳುವಂಥದ್ದು, 10-12 ರೂಪಾಯಿ ಅಷ್ಟೇ ಬೀಳುವಂಥದ್ದಾಗಿರುತ್ತೆ. ಇಷ್ಟು ಕಮ್ಮಿ ಬೆಲೆಗೆ ಇಷ್ಟು ಪೌಷ್ಟಿಕಾಂಶ ಉಳ್ಳಂತಹ ಆಹಾರ ನಿಮಗೆ ಇನ್ಯಾವುದಲ್ಲೂ ಸಿಗೋದಿಲ್ಲ ಅಂತಾನೆ ಹೇಳ್ಬೋದು. ಯಾಕಾಗಿ ಅಂದ್ರೆ ಮೊಟ್ಟೆ ಒಂದು ಕಂಪ್ಲೀಟ್ ಪ್ರೋಟೀನ್ ಆಹಾರ ಆಗಿರುತ್ತೆ, ಅದು ಸಿಗದೇ ಇರುವಂತ ಒಂದೇ ಒಂದು ಜೀವಸತ್ವ ಅಂದ್ರೆ ವಿಟಮಿನ್ ಸಿ ಒಂದು ಸಿಗೋದಿಲ್ಲ. ಇನ್ ಮಿಕ್ಕಿದೆಲ್ಲ ವಿಟಮಿನ್ಸ್ ಮಿನರಲ್ಸ್ ಎಲ್ಲ ಯಥೇಚ್ಛವಾಗಿ ಸಿಗುತ್ತೆ. ಪ್ರೋಟೀನು ಸಹ ಬ್ರಾಂಚ್ ಚೈನ್ ಅಮೈನೋ ಆಸಿಡ್ಸ್ ಕಂಪ್ಲೀಟ್ ಪ್ರೊಫೈಲ್ ಸಿಗೋ ಕಾರಣದಿಂದಾಗಿ ಕ್ರಿಯೇಟಿನ್ ಸಿಗುವಂತ ಕಾರಣದಿಂದಾಗಿ ಮೊಟ್ಟೆ ಒಂದು ಕಂಪ್ಲೀಟ್ ಪ್ರೋಟೀನ್ ಫುಡ್ ಅಂತ ಕರೆಯಲ್ಪಡುವಂತದ್ದಾಗಿರುತ್ತೆ. ಇನ್ ವೈಟ್ ರೈಸ್ ಅತಿ ವೇಗದಲ್ಲಿ ನಮ್ಮ ದೇಹಕ್ಕೆ ಜೀರ್ಣ ಆಗೋದ್ರಿಂದ ನಮಗೆ ಏನು ನಿಶಕ್ತಿ ಆಗುವಂತ ಸಾಧ್ಯತೆ ಇರುತ್ತೆ ವ್ಯಾಯಾಮ ಆದ್ಮೇಲೆ ಅದನ್ನ ಸರಿಪಡಿಸ್ಕೊಳ್ಳೋದಕ್ಕೆ ಈ ಬಿಳಿ ಅನ್ನ ಬಹಳಷ್ಟು ಉಪಯುಕ್ತವಾಗಿರುತ್ತೆ ಅಂತಾನೆ ಹೇಳ್ತೀನಿ. ಸೊ ಫ್ರೆಂಡ್ಸ್, ಇಲ್ಲಿ ತಿಳಿಸಿದ ಹಾಗೆ ನೀವು ವ್ಯಾಯಾಮ ಮುಗಿದ ಕೂಡಲೇ ಈ ರೀತಿಯಾದಂತಹ ಆಹಾರನ ನೀವು ಬಳಕೆ ಮಾಡ್ತಾ ಬಂದ್ರೆ ಸಾಕಷ್ಟು ಕಮ್ಮಿ ದರದಲ್ಲಿ ನೀವು ಅತಿ ಹೆಚ್ಚಿನ ಲಾಭಗಳನ್ನ ಪಡಿಬಹುದಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದಂತ ಪ್ರತಿಯೊಬ್ಬರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀನಿ. ಮತ್ತೆ ಈ ವಿಡಿಯೋನ ಹೆಚ್ಚೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋಗೆ ಯಾವ ರೀತಿಯಾಗಿ ಪ್ರತಿಕ್ರಿಯೆ ಬರುತ್ತೆ ನೋಡಿಕೊಂಡು ಇದನ್ನ ಏನು ಇವಾಗ ನಾನ್ ವೆಜಿಟೇರಿಯನ್ ಅಂತ ಮಾಡಿದ್ದೀನಿ, ವೆಜಿಟೇರಿಯನ್ ಅಲ್ಲೂ ನಿಮಗೆ ಮಾಡಿ ತಿಳಿಸ್ತೀನಿ. ಇನ್ನ ಒಳ್ಳೊಳ್ಳೆ ವಿಡಿಯೋಸ್ನ ವೆಜಿಟೇರಿಯನ್ ಆಹಾರದಲ್ಲೂ ಪೋಸ್ಟ್ ವರ್ಕೌಟ್ ಮೀಲ್ ಅಲ್ಲಿ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಫಿಟ್, ಸ್ಟೇ ಹೆಲ್ತಿ, ಟಿಲ್ ದೆನ್ ಬೈ ಬೈ.